RSS. RSS, Mr. Narendra Modi is a life member of RSS. What an RSS. ಯಾಕೆ ನಮ್ಮ ಆರ್ ಎಸ್ ಎಸ್ ಅನ್ನ ಅಷ್ಟು ಬೇಸರ ಮಾಡ್ಕೊಳ್ತೀವಿ? ಬಿಟ್ಟು ಬೇರೆ ಹೋಗಿಲ್ಲ ನಾವು. ಮತ್ತೆ ಆರ್ ಎಸ್ ಎಸ್ ಅನ್ನೋದು ರಾಷ್ಟ್ರೀಯ ಸೇವಾ ಸಂಘ, ಅದು ಹೇಳುತ್ತಪ್ಪ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸನ್ಮಾನ್ಯ ಅಧ್ಯಕ್ಷರೇ, ಆ ಪೀಠ ಮೇಲೆ ಕೂತ್ಕೊಂಡು ನಮ್ಮ ಆರ್ ಎಸ್ ಎಸ್ ಅಂತೀರ ತಾವು? ಇನ್ನೇನು ಮತ್ತೆ ನಮ್ಮ ಆರ್ ಎಸ್ ಎಸ್ ಅಲ್ದೆ ನಮ್ಮ ಆರ್ ಎಸ್ ಎಸ್ ಜಮೀರ್ ಅವ್ರು ಸುಳ್ಳು ಹೇಳದೆ ಜಮೀರ್ ಇಲ್ಲೋಡ್ರಿ. ನಾ ಒಂದ್ ಮಾತು ಹೇಳಿರ್ತೀನಿ, ಒಂದ್ ಮಾತು ಹೇಳ್ತೀನಿ. ಇವತ್ತಲ್ಲ ನಮ್ಮ ದೇಶ, ನಾಳೆ ನಮ್ಮ ದೇಶದಲ್ಲಿ ನೀವು ಸಹ ನಮ್ಮ ಆರ್ ಎಸ್ ಎಸ್ ಅಂತ ಹೇಳಬೇಕಾಗತ್ತೆ. ಜಮೀರ್ ಹೋಗ್ಲಿ, ಜಮೀರ್ ಬಿಟ್ಟು ಬಿಡಿ. ನಾನೇ ಮನುವಾರ ಈ ದೇಶದಲ್ಲಿ ಸ್ಥಾಪನೆ ಆಗ್ತದೆ, ಅದಕ್ಕೋಸ್ಕರವಾಗಿ ವಿರೋಧ ಮಾಡ್ತೀವಿ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ತಾವು ಏನ್ ಹೇಳಿದ್ರೋ ಅದಕ್ಕೆ ನನ್ನ ಸಹಮತ. ಈಗ ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಗೋಟಿದೆ. ನಮ್ಮ ದೇಶದ ಪ್ರೆಸಿಡೆಂಟ್ ಗೊತ್ತಿದೆ ಆರ್ ಎಸ್ ಎಸ್, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು ಎಲ್ಲ ಆರ್ ಎಸ್ ಎಸ್ ಇದೆ. ಒಪ್ಕೊಳ್ಳಬೇಕೀಗ, ಯಾಕಂದ್ರೆ ದುರಾದೃಷ್ಟ ಅಲ್ಲ ಅದೃಷ್ಟ. ಅದೃಷ್ಟ ಬಿಜೆಪಿ ತಗ್ಬಿಡೆ. ಒಂದೇ ನಿಮಿಷ, ಈಗ ಹತ್ತು ವರ್ಷ ಆಗ್ಬಿಟ್ಟಿದೆಯಲ್ಲ ಅಧ್ಯಕ್ಷರೇ. ಮಾನ್ಯ ಎಲ್ಲ ಮುಸಲ್ಮಾನರು ಎಲ್ಲ ಕ್ರಿಶ್ಚಿಯನ್ರು ಕೂಡ ಇವತ್ತಿಲ್ಲ ಆಗ್ತಾರೆ ಈ ದೇಶದಲ್ಲಿ. ಏನ್ ಈಶ್ವರಪ್ಪನವರು, ಈಶ್ವರಪ್ಪನವರು ಅಲ್ಲೆಲ್ಲೋ ಪ್ರಿಯಾಂಕ ಏನೋ ಹೇಳ್ತಾರೆ. ಒಂದ್ ನಿಮಿಷ ಜಾರ್ಜ್, ಪ್ರಿಯಾಂಕ್ ಏನೋ ಹೇಳ್ತಾ ಇದಾರೆ ಕೇಳೋಣ. ಪ್ರಿಯಾಂಕ್, ಪ್ರಿಯಾಂಕ್ ಸರ್, ಓಕೆ, ಪ್ರಿಯಾಂಕ್ ಏನೋ ಹೇಳ್ತಾ ಇದಾರೆ ಜಾರ್ಜ್ ಕೇಳೋಣ. ಓಕೆ ಓಕೆ, ಬಿಡಿ 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 ಜಾರ್ಜ್ ಅವರು, ಬೇಡ ಬೇಡ ಈ ಜಗಳ ಬೇಡ ಬಿಡಿ. ನಾವು ನೀವು ಪರ್ಸನಲ್ ಆಗಿ ತಗೋಬೇಡಿ ಅದನ್ನ. ಓಕೆ, ಓಕೆ, ಪ್ರಿಯಾಂಕ್ ಈಗ ಐಡಿಯಾಲಜಿ ಹೋಗುತ್ತೆ. ಈಶ್ವರಪ್ಪನವರು, ಈಶ್ವರಪ್ಪನವರು ಈಗ ನಾನು ಪ್ರಿಯಾಂಕ್ ಕೇಳೋಣ ಅಂತಿದ್ದೆ, ಇದೇನ್ ಬಗೆಹರಿಯೋದಿಲ್ಲ. ಧನ್ಯವಾದ ಅಧ್ಯಕ್ಷರೇ. ತಾವು ಭಾಷಣ ಕೇಳಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ. ತಾವು ಆ ಪೀಠದಲ್ಲಿ ಕೂತಿ ಒಂದು ಹೇಳ್ತಾ ಇದ್ರ ಸಂವಿಧಾನ ಪರವಾಗಿದ್ದೀರಾ ಅಂತ ಅಂತ ನೀವು ಹೇಳಿದ್ರಿ. ಅದೇ ಅದೇ ಈಗ ಹೇಳ್ತಾ ಇದ್ರ ನೀವು ಆರ್ ಎಸ್ ಎಸ್ ಪರವಾಗೂ ಇದ್ರಿ ಅಂತ. ಇದೇ ಆರ್ ಎಸ್ ಎಸ್ನವರು 150 ಬಾರಿ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿ ಸಂವಿಧಾನವನ್ನ ಸುಟ್ಟಿ ಎಲ್ಲೆಲ್ಲ ಹೋಗ್ತಿದ್ದೀರಿ ಪ್ರಿಯಾಂಕ್? ಸುಮ್ಸುಮ್ನೆ ಏನೇನಾದ್ರು ಹೇಳಬಾರ್ದ್ರೆ, ಸುಮ್ಸುಮ್ನೆ ಏನೇನಾದ್ರು ಮಾತಾಡಬಾರ್ದು. ಏ ಪ್ರಿಯಾಂಕ್, ಸುಮ್ಸುಮ್ನೆ ಏನೇನಾದ್ರು ಮಾತಾಡಬಾರ್ದು. ಸುಮ್ಮನೆ ಇತಿಹಾಸದಲ್ಲಿ ಇರೋದೆಲ್ಲ ಮಾತಾಡ್ಬೋದಾ, ಏನೇನೊಂದು ಇದೆ ಅಂತ ನಾವ್ ಹೇಳ. ಏ ಸರಿಯಲ್ಲ ಇದು, ಓಕೆ ಸರಿಯಲ್ಲ ಇದು ಪ್ರಿಯಾಂಕ್, ಸರಿಯಲ್ಲ ಇದು, ಸರಿಯಲ್ಲ ಇದು. ಸರಿಯಾದ ಮಾಹಿತಿ ಅಲ್ಲ, ನೀವು ಎಲ್ಲೋ ಏನೋ ಮಾತಾಡ್ಲಿಕ್ಕೆ ಹೋಗಿ. ನಿಮ್ ರಾಜಕೀಯ ಏನಾದ್ರು ಇದ್ರೆ ಹೊರಗಡೆ ಮಾಡ್ಲಿ, ಆದ್ರೆ ಅದು ಸರಿಯಲ್ಲ. ಓಕೆ, ಈಗ ಎಲ್ಲರೂ ಕೂತ್ಕೊಳ್ಳಿ. ಈಗ ಒಂದೂವರೆ ಆಗಿದೆ. ಸಿದ್ದರಾಮಯ್ಯನವರು ಈಗ ಸಿದ್ದರಾಮಯ್ಯನವರು ಅದ್ ನೋಡ್ತೀನಿ ದಾಖಲೆ. ಓಕೆ, ನಾನು ಆಗಲೇ ಹೇಳಿದ್ದೀನಿ, ಆಗಲೇ ಹೇಳಿದ್ದೀನಿ.
ನಾನು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಷ್ಟೇ ಅಲ್ಲ, ಸಮಾಜಕ್ಕೆ ಹಿತವಾಗಿಲ್ಲದೆ ಇರುವಂತಹ ಶಬ್ದ ಇದ್ರೂ ಅದನ್ನು ವಿಡ್ರಾ ಮಾಡ್ತೀನಿ ಅಂತ ಹೇಳಿದೆ.